ಅಧಿಕಾರಿಗಳಿಗೆ ಹಾಗೂ ಯೂಟ್ಯೂಬ್ ವೀಕ್ಷಕರಿಗೆ ಎನ್ನಲ್ಪುರದ ದಿನೇಶ್ ಕುಮಾರ್ ಭಟ್ ಅವರ ನಮಸ್ಕಾರಗಳು. ಆದಾಗ್ಯೂ ನಾನು ಈ ಹಿಂದೆ ಹಲವಾರು ಕೃಷಿಯ ಬಗ್ಗೆ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿರುತ್ತೇನೆ. ಆದರೆ ಈ ದಿನ ನಾನು ನುಗ್ಗೆಯ ಬೀಜದಲ್ಲಿ ಗಿಡವನ್ನು ಹೇಗೆ ಮಾಡುವುದು ಎಂಬುದನ್ನು ಸರಳ ವಿಧಾನದಲ್ಲಿ ಮಾಡಿ ತೋರಿಸಲು ಇಚ್ಛಿಸುತ್ತಿದ್ದೇನೆ. ನುಗ್ಗೆಯನ್ನು ಇಂಗ್ಲೀಷ್ನಲ್ಲಿ ಡ್ರಮ್ ಸ್ಟಿಕ್ ಎಂದು ಕರೆಯುತ್ತಾರೆ. ನಮಗೆ ನುಗ್ಗೆಯ ಬೀಜವನ್ನು ಪ್ಯಾಕೆಟ್ನಲ್ಲಿಯೂ ಮಾಡಬಹುದು. ಆದರೆ ಇರುವೆ ಮೊದಲಾದವುಗಳು ಅವುಗಳನ್ನು ಹಾಳು ಮಾಡುವುದರಿಂದ ಉತ್ಪತ್ತಿ ಬೀಜದ ಮೊಳಕೆಯ ಸಾಮರ್ಥ್ಯವು ಹೆಚ್ಚು ಕಮ್ಮಿ ಆಗುತ್ತದೆ. ಆದ್ದರಿಂದ ನಾನು ಒಂದು ಸರಳ ವಿಧಾನವನ್ನು ಮಾಡಿ ಒಂದು 100 to 75 ಭಾಗದಷ್ಟು ನುಗ್ಗೆಯು ಮೊಳಕೆ ಹೊಡೆದಿರುತ್ತದೆ. ಮೊದಲನೆಯದಾಗಿ ನಾವು ಇದನ್ನು ಪಾರದರ್ಶಕವಾದ ಒಂದು ಪ್ಲಾಸ್ಟಿಕ್ ಬಾಟಲನ್ನು ತೆಗೆದುಕೊಳ್ಳಬೇಕು. ನುಗ್ಗೆಯ ಬೀಜವನ್ನು ಮೊದಲನೆಯದಾಗಿ ನೀರಿನಲ್ಲಿ ಬೀಜವನ್ನು 8 ಗಂಟೆಯ ಮೊದಲು ಹಾಕಿ ಈ ರೀತಿಯಾಗಿ ಬೀಜವು 8 ಗಂಟೆಯ ನಂತರ ಬೀಜವು ಈ ರೀತಿ ನೀರು ಕುಡಿದು ಚೆನ್ನಾಗಿ ಉಬ್ಬಿಕೊಂಡು ಇರುತ್ತದೆ. ಮಾಡುವ ವಿಧಾನ ಮೊದಲನೆಯದಾಗಿ ಪಾರದರ್ಶಕ ಬಾಕ್ಸನ್ನು ತೆಗೆದುಕೊಂಡು ಅದರ ಮೇಲೆ ಟಿಶ್ಯೂ ಪೇಪರನ್ನು ಈ ರೀತಿಯಾಗಿ ಇಡಬೇಕು. ನಂತರ ಸಿರಂಜಿನ ಸಹಾಯದಿಂದ ಸ್ವಲ್ಪ ನೀರನ್ನು ಒಂದು 1 ml ಅಷ್ಟರಷ್ಟು ನೀರು ಸಾಕಾಗುತ್ತದೆ. ಈ ರೀತಿ 1 to 2 ml ನೀರು ಚೆನ್ನಾಗಿ ಟಿಶ್ಯೂ ಪೇಪರ್ ಒದ್ದೆಯಾಗುವ ಹಾಗೆ ಹಾಕತಕ್ಕದ್ದು. ನಂತರ ನಿಧಾನವಾಗಿ ಬೀಜವನ್ನು ಒಂದು ಲೈನಿನಲ್ಲಿ ಜೋಡಿಸಬೇಕು. ಈ ರೀತಿ ಸ್ವಲ್ಪ ದೂರದಲ್ಲಿ ಚೆನ್ನಾಗಿ ಜೋಡಿಸ್ತಾ ಹೋಗಬೇಕು. ಒಂದು ಬಾಕ್ಸಿನಲ್ಲಿ ಸುಮಾರು 15-20 ಬೀಜಗಳನ್ನು ಇಡಬಹುದು. ಈ ರೀತಿಯಾಗಿ 8 ಗಂಟೆಗಳು ನೆನೆಸಿದ ಬೀಜಗಳನ್ನು ಪಾರದರ್ಶಕ ಬಾಕ್ಸಿನಲ್ಲಿ ಹಾಕಿ ಅದರ ಮೇಲೆ ಇನ್ನೂ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸಿರಂಜಿನಿಂದ ನೀರನ್ನು ಹಾಕಬೇಕು. ನಂತರ ಇನ್ನೊಂದು ಪೇಪರನ್ನು ಹಾಕಬಹುದು. ಈ ರೀತಿ ಮಾಡುವುದರಿಂದ ಬೀಜಕ್ಕೆ ಯಾವುದೇ ಫಂಗಸ್ ಅಟ್ಯಾಕ್ ಆಗದೆ ಮೊಳೆಯುವ ಸಾಮರ್ಥ್ಯವು ಹೆಚ್ಚುತ್ತದೆ. ಆಗ ಬಾಕ್ಸನ್ನು ಟೈಟಾಗಿ ಮುಚ್ಚಿ ಈ ರೀತಿಯಾಗಿ ಬೆಳಕು ಬೀಳುವ ಸೂರ್ಯನ ಬಿಸಿಲು ನೇರವಾಗಿ ಬೀಳದೆ ಬೆಳಕು ಬೀಳುವ ಕೊಠಡಿಯಲ್ಲಿ ಈ ಬಾಕ್ಸನ್ನು ಇಡಬೇಕು. 8-9 ದಿವಸಗಳ ನಂತರ ಚಿಕ್ಕ ಚಿಕ್ಕ ಮೊಳಕೆಯು ಆ ಬೀಜದಿಂದ ಬರುತ್ತದೆ. ಕೂದಲಿನ ಆಕಾರದಲ್ಲಿ ಸಣ್ಣ ಮೊಳಕೆಗಳು ಬರುತ್ತದೆ. ಆಗ ನಾವು ಸಣ್ಣ ಲೋಟದಲ್ಲಿ ಮರಳು ಮಣ್ಣು ಮಿಶ್ರಿತ ಗೊಬ್ಬರವನ್ನು ಹಾಕಿದಾಗ ಈ ಬೀಜವನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ 20-25 ದಿವಸಗಳ ನಂತರ ಗಿಡಗಳು ಚೆನ್ನಾಗಿ ಬರುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಶೇರ್ ಮಾಡುವುದರಿಂದ ಹೆಚ್ಚು ಹೆಚ್ಚು ವಿಧಾನವನ್ನು ನಿಮ್ಮ ಸ್ನೇಹಿತರು ತಿಳಿದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಶೇರ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಧನ್ಯವಾದಗಳು. ದಿನೇಶ್ ಬಿವಿ, ಎನ್ ಆರ್ ಪ್ರಾಪ್ಟ್.